वेलकम बैक टू एबीजी स्पोकन इंग्लिश क्लासेस इवत्तिना तरगतियल्लि नावु फ्यूचर टेंस अल्लि बर्तक्कंतह आक्टिव वॉइस गळन्नु याव रीतियागि पैसिव वॉइस अल्लि माडबेकु अन्नुवंत विचारवागि नोड्ता सागोण मोदलिगे नावु ई फ्यूचर टेंस अल्लि बर्तक्कंतह सहायक क्रियापदगळ बग्गे स्वल्प तिळिदुकोळ्ळोण तदनंतरदल्लि नावु आक्टिव वॉइस मत्तु पैसिव वॉइस गळन्नु अध्ययन माड्ता सागोण ಇಲ್ಲಿ ಫ್ಯೂಚರ್ ಟೆನ್ಸ್ನಲ್ಲಿ ನಾವು ಬಳಸತಕ್ಕಂತಹ ಸಹಾಯಕ ಕ್ರಿಯಾಪದಗಳು ಮುಖ್ಯವಾಗಿ ವಿಲ್ ಮತ್ತು ಶಾಲ್ಗಳನ್ನು ಬಳಸ್ತಾ ಇದ್ದೇವೆ ಜೊತೆಗೆ ಇನ್ನು ಮೋಡಲ್ ಎಕ್ಸಿಲರಿ ವರ್ಬ್ಸ್ ಅಂತ ಬರ್ತವೆ ಉದಾಹರಣೆಗೆ ಕ್ಯಾನ್ ಇರ್ಬೋದು ಮೇ ಇರ್ಬೋದು ವುಡ್ ಇರ್ಬೋದು ಕುಡ್ ಇರ್ಬೋದು ಮೈಟ್ ಇರ್ಬೋದು ಮಸ್ಟ್ ಇರ್ಬೋದು ಈ ತರನಾಗಿರ್ತಕ್ಕಂತಹ ಮೋಡಲ್ ಎಕ್ಸಿಲರಿ ವರ್ಬ್ಗಳನ್ನು ನಾವು ಫ್ಯೂಚರ್ ಟೆನ್ಸಲ್ಲಿ ಉಪಯೋಗ ಮಾಡೋದ್ರಿಂದಾಗಿ ಅವು ಎಲ್ಲವಲ್ಲಿ ಸಹಿತ ನಾವು ಮಾಡ್ಬೋದು ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ಗೆ ಅವುಗಳನ್ನ ಕನ್ವರ್ಟ್ ಮಾಡ್ಬೋದಾಗಿದೆ ಸ್ನೇಹಿತರೆ ಸೊ ಇಲ್ಲಿವರೆಗೆ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂತಹ ಮೂರು ಫಾರ್ಮ್ಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಜೊತೆಗೆ ಪಾಸ್ಟ್ ಟೆನ್ಸಲ್ಲಿ ಬರ್ತಕ್ಕಂತಹ ಪಾಸ್ಟ್ ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಂದಿದ್ದೇವೆ ಆದರೆ ಫ್ಯೂಚರ್ ಟೆನ್ಸಲ್ಲಿ ಮಾತ್ರ ಎರಡೇ ಟೆನ್ಸಲ್ಲಿ ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ ಮಾಡಲಿಕ್ಕೆ ಬರುತ್ತೆ ಒಂದೇದು ಸಿಂಪಲ್ ಫ್ಯೂಚರ್ನಲ್ಲಿ ಬರುತ್ತೆ ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಲ್ಲಿ ಮಾತ್ರ ನಾವು ಆಕ್ಟಿವ್ ವಾಯ್ಸ್ಗಳನ್ನ ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬರುತ್ತೆ ಸ್ನೇಹಿತರೆ ಆ ಕಾರಣಕ್ಕಾಗಿ ನಾವು ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ ಇಲ್ಲಿ ಅಫರ್ಮೇಟಿವ್ ನೆಗೆಟಿವ್ ಇಂಟರೋಗೇಟಿವ್ ಮತ್ತು ಡಬ್ಲ್ಯೂಎಚ್ ಕ್ವೆಶನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಒಂದು ಎಕ್ಸಾಂಪಲ್ಗಳನ್ನ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಕೊಡ್ತಾ ಸಾಕ್ತಾ ಇದ್ದೇನೆ ಬರಿ ಸ್ನೇಹಿತರೆ ಈಗ ಮೊದಲನೇ ಒಂದು ಎಕ್ಸಾಂಪಲ್ ನ ನೋಡ್ತಾ ಇದ್ದೇವೆ ಇಲ್ಲಿ ಆಕ್ಟಿವ್ ವಾಯ್ಸ್ ಇದೆ ಐ ಶಾಲ್ ಟೀಚ್ ಇಂಗ್ಲಿಷ್ ಇದು ಸಿಂಪಲ್ ಫ್ಯೂಚರ್ ಅಲ್ಲಿದೆ ಮತ್ತು ಈ ಫ್ಯೂಚರ್ ಟೆನ್ಸ್ ಅಲ್ಲಿ ಐ ವಿ ಮಾತ್ರ ಶಾಲನ್ನ ತೆಗೆದುಕೊಳ್ತವೆ ಐ ಮತ್ತು ವಿ ಮಾತ್ರ ಶಾಲ ತೆಗೆದುಕೊಳ್ತವೆ ಇನ್ನುಳಿದ ಎಲ್ಲ ಪರ್ಸನ್ಗಳು ವಿಲ್ ಅನ್ನು ತೆಗೆದುಕೊಳ್ತವೆ ಐ ಮತ್ತು ವಿ ಮಾತ್ರ ಶಾಲನ್ನು ತೆಗೆದುಕೊಂಡ್ಬಿಟ್ಟು ಇನ್ನುಳಿದ ಎಲ್ಲ ಪರ್ಸನ್ಗಳು ಏನು ಮಾಡ್ತವೆ ವಿಲ್ ಅನ್ನು ತೆಗೆದುಕೊಳ್ತವೆ ಅಂತಕ್ಕಂಥದ್ದು ಈ ವಿಚಾರ ನಿಮಗೆ ಗೊತ್ತಿರಬೇಕು ಸೊ ಇಲ್ಲಿ ಆಕ್ಟಿವ್ ಆಗಿದೆ ಐ ಶಾಲ್ ಟೀಚ್ ಇಂಗ್ಲಿಷ್ ಇಲ್ಲಿ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಶಾಲ್ ಟೀಚ್ ಅಂತಕ್ಕಂಥದ್ದು ವರ್ಬ್ ಆಗಿದ್ದು ಇಂಗ್ಲಿಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಸೊ ನಿಮಗೆಲ್ಲ ಗೊತ್ತಿರುವಂತೆ ನಾವು ಮೊದಲಿಗೆ ಏನು ಮಾಡಬೇಕು ಆಬ್ಜೆಕ್ಟ್ ಅಂತ ತೆಗೆದುಕೊಳ್ಬೇಕು ಇಂಗ್ಲಿಷ್ ಅಂತಕ್ಕಂಥದ್ದು ಏನು ಮಾಡುತ್ತೆ ಅದು ಇಟ್ ಕನ್ಸಿಡರ್ಡ್ ಆಸ್ ಇಟ್ ಅದನ್ನು ನಾವು ಇಟ್ ಅಂತ ಹೇಳಿ ಕನ್ಸಿಡರ್ ಮಾಡೋದ್ರಿಂದ ಇಲ್ಲಿ ವಿಲ್ ಅಂತಕ್ಕಂಥ ಸಹಾಯ ಕ್ರಿಯಾಪದವನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಬಿ ಫಾರ್ಮ್ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದರೆ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಇಂಗ್ಲಿಷ್ ವಿಲ್ ಬಿ ಥಾಟ್ ಬೈ ಮೀ ಟೀಚ್ ಅದರ ವಿಧಿ ಫಾರ್ಮ್ ಏನಾಗುತ್ತೆ ಥಾಟ್ ಅಂತ ಆಗುತ್ತೆ ಬೈ ಮೀ ಆಗಿರ್ತಕ್ಕಂಥದ್ದು ಮೀ ಆಗಿ ಬದಲಾವಣೆಯನ್ನು ಹೊಂದುತ್ತದೆ ಅದೇ ತರನಾಗಿ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇದ್ದೇವೆ ನಿಮ್ಗೆ ಹೇಳಿದ್ದೇನೆ ಐ ಮತ್ತು ವಿ ಮಾತ್ರ ಶಾಲನ್ನು ತೆಗೆದುಕೊಳ್ಳುತ್ತವೆ ಇನ್ನುಳಿದ ಎಲ್ಲ ಪರ್ಸನ್ಗಳು ವಿಲ್ಲನ್ನು ತೆಗೆದುಕೊಳ್ಳುತ್ತವೆ ಅಂತ ಹೇಳಿ ಇಲ್ಲಿ ವಿ ಶಾಲ ಟ್ರೀ ಇಲ್ಲಿ ವಿ ಅಂತಕ್ಕಂಥದ್ದು ಏನಾಗಿದೆ ಸಬ್ಜೆಕ್ಟ್ ಇದೆ ಶಾಲ್ ಕಟ್ಟಂತಕ್ಕಂಥದ್ದು ವರ್ಬ್ ಇದೆ ಟ್ರೀ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ ಸೊ ಈಗ ಮೊದಲಿಗೆ ನಾವೇನು ಮಾಡ್ಕೋಬೇಕು ಅಂದರೆ ಆಬ್ಜೆಕ್ಟ್ನ ಮೊದಲಿಗೆ ತೆಗೆದುಕೊಳ್ಬೇಕಾಗುತ್ತೆ ಟ್ರೀ ಅಂತಕ್ಕಂಥದ್ದನ್ನು ಮೊದಲಿಗೆ ತೆಗೆದುಕೊಳ್ಬೇಕು ಟ್ರೀ ಇಟ್ ಈಸ್ ಸಿಂಗ್ಯುಲರ್ ಅದು ಏಕವಚನ ಇರೋದ್ರಿಂದಾಗಿ ಇಲ್ಲಿ ನಾವು ವಿಲ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಆಮೇಲೆ ಅಲ್ಲಿ ಬಿ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕಾಗತ್ತೆ ಆನಂತರದಲ್ಲಿ ಕಟ್ ವಿಜಿ ಏನಾಗುತ್ತೆ ಕಟ್ ಆಗಿ ಬರುತ್ತೆ ವಿಜಿ ಆಫ್ಟರ್ ಕಟ್ ಯೂಸ್ ಏಜೆಂಟ್ ಏಜೆಂಟ್ನ ತೆಗೆದುಕೊಳ್ಬೇಕಾಗುತ್ತೆ ವಿ ಅಂತಕ್ಕಂಥದ್ದು ಹೊಸಾಗಿ ವರ್ಗಾವಣೆಯನ್ನು ಹೊಂದುತ್ತೆ ಆಬ್ಜೆಕ್ಟ್ ಫಾರ್ಮಲ್ಲಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಥರ್ಡ್ ಎಕ್ಸಾಂಪಲ್ ರಾಜೇಶ್ ವಿಲ್ ನಾಟ್ ಸೆನ್ ಇಮೇಲ್ ರಾಜೇಶ್ ವಿಲ್ ನಾಟ್ ಸೆನ್ ಇಮೇಲ್ ರಾಜೇಶ್ ಸಬ್ಜೆಕ್ಟ್ ವಿಲ್ ನಾಟ್ ಸೆನ್ ವರ್ಬ್ ಇಮೇಲ್ ಏನಾಗಿದೆ ಇಲ್ಲಿ ಆಬ್ಜೆಕ್ಟ್ ಆಗಿದೆ ಆ ಕಾರಣಕ್ಕಾಗಿ ಇಮೇಲ್ ನ ಬದಲಿಗೆ ತೆಗೆದುಕೊಳ್ಳಿ ಇಮೇಲ್ ಅನ್ನೋದು ಏಕವಚನ ವಿಲ್ ನಾಟ್ ನೆಗೆಟಿವ್ ಇರೋದ್ರಿಂದ ವಿಲ್ ನಾಟ್ ತೆಗೆದುಕೊಳ್ಬೇಕು ವಿಲ್ ನಾಟ್ ಬಿ ಅನ್ನೋದು ಬಿ ಏನಾದ್ರು ಎಕ್ಸ್ಟ್ರಾ ತಗೋಬೇಕಾಗತ್ತೆ ಯಾಕಂದ್ರೆ ಅದು
ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸತಕ್ಕಂತ ಒಂದು ಸಹಾಯಕ ಕ್ರಿಯಾಪದ ಆದ್ರಿಂದಾಗಿ ಮತ್ತೆ ಏಕವಚನವಾಗಿರುತ್ತೆ ವಿಲ್ ನಾಟ್ ಬಿ ಸೆಂಟ್ ಸೆಂಟ್ ವಿ 3 ಆಗುತ್ತೆ ಈ ವಿಧ ತಕ್ಷಣ ಬೈ ಆಮೇಲೆ ರಾಜೇಶ್ ಹೆಸರಿದ್ದಾಗ ಹೆಸರನ್ನು ನಾವಿಲ್ಲಿ ಬಳಸಬೇಕಾಗುತ್ತೆ ಇನ್ನು ಇನ್ನೊಂದು ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಕ್ಯಾನ್ ರಮ್ಯಾ ವಿಸಿಟ್ ದ ಪ್ಯಾಲೇಸ್ ಕ್ಯಾನ್ ರಮ್ಯಾ ವಿಸಿಟ್ ದ ಪ್ಯಾಲೇಸ್ ಇಲ್ಲಿ ರಮ್ಯಾ ಅಂತಕಂತದ್ದು ಸಬ್ಜೆಕ್ಟ್ ವಿಸಿಟ್ ವರ್ಬ್ ದ ಪ್ಯಾಲೇಸ್ ಆಬ್ಜೆಕ್ಟ್ ಆಗಿರುತ್ತೆ ಸೊ ಈಗ ಏನು ಮಾಡಬೇಕು ನಾವು ಈ ದ ಪ್ಯಾಲೇಸ್ ಅಂತ ಹೇಳಿದ್ಯಲ್ಲ ಈ ಪ್ಯಾಲೇಸ್ ಮೇಲೆ ಮೊದಲಿಗೆ ತಿಳ್ಕೊಬೇಕಾಗುತ್ತೆ ದ ಪ್ಯಾಲೇಸ್ ಅನ್ನು ಇಟ್ಕೊಳ್ಳಿ ಪ್ಯಾಲೇಸ್ ಅಂತಕಂತದ್ದು ಏಕವಚನ ಆದ್ರಿಂದಾಗಿ ಇಲ್ಲಿ ಏಕವಚನ ಆಗಲಿ ಬಹುವಚನ ಆಗಲಿ ಇರತಕ್ಕಂತದ್ದು ಸಹಾಯಕ ಕ್ಯಾನ್ ಇದೆ ಇಲ್ಲಿ ಕ್ಯಾನ್ ತೆಗೆದುಕೊಳ್ಬೇಕು ದ ಕ್ಯಾನ್ ದ ಪ್ಯಾಲೇಸ್ ಬಿ ವಿಸಿಟೆಡ್ ಬೈ ರಮ್ಯಾ ವಿಸಿಟೆಡ್ ಬೈ ರಮ್ಯಾ ಅಂತ ಆಗುತ್ತೆ ಇನ್ನು ಡಬ್ಲ್ಯೂಎಚ್ ಕ್ವೆಶ್ಚನ್ ಅಲ್ಲಿ ಯಾವತ್ತೆ ನಾವು ಈ ಫ್ಯೂಚರ್ ಟೆನ್ಸ್ ಅಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಈಗ ನೋಡ್ತಾ ಸರಣ ಇಲ್ಲಿ ವಾಟ್ ವಿಲ್ ಯು ಬ್ರಿಂಗ್ ಟುಮಾರೋ ವಾಟ್ ವಿಲ್ ಯು ಬ್ರಿಂಗ್ ಟುಮಾರೋ ಅಂತ ಪ್ರಶ್ನೆ ಇದೆ ಇಲ್ಲಿ ಡಬ್ಲ್ಯೂಎಚ್ ಕ್ವೆಶ್ಚನ್ ಇರೋದ್ರಿಂದ ಡಬ್ಲ್ಯೂಎಚ್ ಕ್ವೆಶ್ಚನ್ ಇರೋದ್ರಿಂದ ಡಬ್ಲ್ಯೂಎಚ್ ಕ್ವೆಶ್ಚನ್ ತಿಳ್ಕೊಳ್ಬೇಕಾಗುತ್ತೆ ಆಮೇಲೆ ಇಲ್ಲಿ ವಿಲ್ ಇದೆ ಯು ಒಂದು ಸಬ್ಜೆಕ್ಟ್ ಬ್ರಿಂಗ್ ವರ್ಡ್ ಅಂತಕ್ಕಂಥದ್ದು ಇಲ್ಲಿ ಆಬ್ಜೆಕ್ಟ್ ಇಲ್ಲ ಆಬ್ಜೆಕ್ಟ್ ಎಲ್ಲಿ ಇರೋದಿಲ್ಲ ಅಲ್ಲಿ ನಾವು ಪ್ಯಾಸಿವ್ ಮಾಡ್ಕೋಬೇಕಾದ್ರೆ ನೇರವಾಗಿ ವರ್ಬ್ ಅಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ವಾಟ್ ತಿಳ್ಕೊಂಡಿವಿ ವಿಲ್ ಅಂತಕ್ಕಂಥದ್ದು ಸಹಾಯಕ ಕ್ರಿಯಾಪದ ವಿಲ್ ಬಿ ಬ್ರಾಟ್ ಬೈ ಯು ಟುಮಾರೋ ಈ ಟುಮಾರೋ ಅಂತಕ್ಕಂಥ ಪದವನ್ನು ಕೊನೆಗೆ ತಿಳ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿಗೆ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳಲ್ಲಿ ಅದು ಫ್ಯೂಚರ್ ಟೆನ್ಸಲ್ಲಿ ಯಾವ ರೀತಿಯಾಗಿ ಸಿಂಪಲ್ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಮಾಡಬೇಕಂತ ನೋಡಿದ್ವಿ ಇನ್ನು ಫ್ಯೂಚರ್ ಪರ್ಫೆಕ್ಟಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಇಲ್ಲಿಯೂ ಸಹಿತ ಐ ವಿ ಶಾಲ್ ತೆಗೆದುಕೊಂಡು ಇಲ್ಲಿ ಐ ಶಾಲ್ ಹ್ಯಾವ್ ಅಂತಕ್ಕಂಥದ್ದು ಬರುತ್ತೆ ಐ ಶಾಲ್ ಹ್ಯಾವ್ ಪ್ಲಸ್ ವಿ 3 ಬಂದಿರುತ್ತೆ ಆಮೇಲೆ ಅಲ್ಲಿ ಆಬ್ಜೆಕ್ಟ್ ಬಂದಿರುತ್ತೆ ಸ್ನೇಹಿತರೆ ಈಗ ನೋಡೋಣ ಫ್ಯೂಚರ್ ಪರ್ಫೆಕ್ಟ್ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ವಿ ಶಾಲ್ ಹ್ಯಾವ್ ಈಟನ್ ಬನಾನಾಸ್ ಅಂತ ಇದೆ ಇನ್ ದಿಸ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಇಲ್ಲಿ ಶಾಲ್ ಹ್ಯಾವ್ ಅಂತಕ್ಕಂಥದ್ದು ಈಟನ್ ಶಾಲ್ ಹ್ಯಾವ್ ಈಟನ್ ವರ್ಬ್ ಆಗಿದೆ ಬನಾನಾಸ್ ಅಂತಕ್ಕಂಥದ್ದು ಏನಾಗಿದೆ ಸ್ನೇಹಿತರೆ ಇಲ್ಲಿ ಆಬ್ಜೆಕ್ಟ್ ಆಗಿದೆ ಸೊ ಮೊದಲಿಗೆ ನಾವು ಇಲ್ಲಿ ಇರ್ತಕ್ಕಂತಹ ಬನಾನಾಸ್ ಅಂತಕ್ಕಂಥ ಆಬ್ಜೆಕ್ಟನ್ನ ಇಲ್ಲಿಗೆ ತೆಗೆದುಕೊಳ್ಬೇಕು ಬನಾನಾಸ್ ವಿಲ್ ಹ್ಯಾವ್ ಬಿನ್ ವಿಲ್ ಹ್ಯಾವ್ ಬಿನ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಬೀನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಬೀನ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದೇವೆ ವಿಲ್ ಹ್ಯಾವ್ ಬಿನ್ ಈಟನ್ ಈಟನ್ ಆಗಿ ಬರುತ್ತೆ ಆಮೇಲೆ ಬೈ ಏಜೆಂಟ್ ಏಜೆಂಟ್ ಆದ ನಂತರ ಇಲ್ಲಿ ಬಿ ಇರೋದ್ರಿಂದ ಇಲ್ಲಿ ಅಸ್ ಬರುತ್ತೆ ಸೊ ಇಲ್ಲಿ ಬನಾನಾಸ್ ಅಂತಕ್ಕಂಥದ್ದು ಪ್ಲರಲ್ ಫಾರ್ಮ್ ಅಲ್ಲಿ ಇದೆ ಅದ್ರ ಬಿಲ್ ತೆಗೆದುಕೊಳ್ತದೆ ಯಾಕಂದ್ರೆ ಐ ಮತ್ತು ಬಿ ಮಾತ್ರ ಶಾಲೆ ತೆಗೆದುಕೊಳ್ತವೆ ಇನ್ನುಳಿದ ಎಲ್ಲ ವರ್ಗಗಳು ಬಿಲ್ ಅನ್ನ ತೆಗೆದುಕೊಳ್ತವೆ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ರಶ್ಮಿ ವಿಲ್ ನಾಟ್ ಹ್ಯಾವ್ ಪ್ಲೇ ಕ್ರಿಕೆಟ್ ನೆಗೆಟಿವ್ ಸೆಂಟೆನ್ಸ್ ಇದೆ ರಶ್ಮಿ ಸಬ್ಜೆಕ್ಟ್ ಇದೆ ವಿಲ್ ನಾಟ್ ಹ್ಯಾವ್ ಪ್ಲೇ ಅಂತಕ್ಕಂಥದ್ದು ಏನಿದೆ ಇಲ್ಲಿ ವರ್ಬ್ ಇದೆ ಕ್ರಿಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಮೊದಲಿಗೆ ನಾವೇನು ತಗೋಬೇಕು ಅಂತಂದ್ರೆ ಇಲ್ಲಿ ಕ್ರಿಕೆಟ್ ಅಂತಕ್ಕಂಥದ್ದನ್ನ ಮೊದಲಿಗೆ ತೆಗೆದುಕೊಳ್ಬೇಕು ಕ್ರಿಕೆಟ್ ಇಸ್ ಸಿಂಗ್ಯುಲರ್ ಸೊ ವಿ ಆರ್ ಯೂಸಿಂಗ್ ಹಿಯರ್ ವಿಲ್ ನಾಟ್ ಹ್ಯಾವ್ ಬೀನ್ ವಿಲ್ ನಾಟ್ ಹ್ಯಾವ್ ಬೀನ್ ಇಲ್ಲಿ ಬಿಲ್ ತಗೊಂಡಿದ್ದೇವೆ ನೆಗೆಟಿವ್ ಅನ್ನ ಇದಕ್ಕೆ ಹಾಕಬೇಕು ನಾವು ಇದಕ್ಕೆ ಇದಕ್ಕೆ ನೆಗೆಟಿವ್ ಅನ್ನ ನಾವು ಯಾವಾಗೂ ಸೇರಿಸಬಾರ್ದು ವಿಲ್ ಗೆ ಅಥವಾ ಶಾಲೆಗೆ ಮಾತ್ರ ನೀವು ಸೇರಿಸಬಹುದು ಅಥವಾ ಕ್ಯಾನ್ಗೆ ಸೇರಿಸ್ಕೋಬಹುದಾಗಿದೆ ವಿಲ್ ನಾಟ್ ಹ್ಯಾವ್ ಬೀನ್ ಪ್ಲೇಡ್ ಪ್ಲೇಡ್ ಆಗಿದೆ ಏಜೆಂಟ್ ಆಮೇಲೆ ರಶ್ಮಿ ಅಂತ ಬರುತ್ತೆ ತುಂಬಾ ಸರಳವಾಗಿದೆ ಇದು ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಯಾನ್ ವಿಜಯ್ ಹ್ಯಾವ್ ಎನ್ಕರೇಜ್ ಸ್ಟೂಡೆಂಟ್ಸ್ ಇದು ಇಂಟರೋಗೇಟಿವ್ ನಲ್ಲಿದೆ ಎಸ್ ಆರ್ ನೋ ಟೈಪ್ ಕ್ವೆಶನ್ ಅಲ್ಲಿದೆ ಕ್ಯಾನ್ ವಿಜಯ್ ಹ್ಯಾವ್ ಎನ್ಕರೇಜ್ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಅಂತ ಇದೆ ಇಲ್ಲಿ ವಿಜಯ್ ಅಂತಕ್ಕಂಥದ್ದು ವರ್ಬ್ ಆಗಿದೆ ಸಾರಿ ಸಬ್ಜೆಕ್ಟ್ ಆಗಿದೆ ಇದು ವರ್ಬ್ ಆಗಿದೆ ಇದು ಆಬ್ಜೆಕ್ಟ್ ಆಗಿದೆ ಸೊ ಈಗ ಏನ್ ಮಾಡ್ಕೋಬೇಕು ನಾವು ಮೊದಲಿಗೆ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದನ್ನ ತೆಗೆದುಕೊಳ್ಬೇಕು ಸ್ಟೂಡೆಂಟ್ಸ್ ತೆಗೆದುಕೊಂಡಿದ್ದೇವೆ ಸ್ಟೂಡೆಂಟ್ಸ್ ಇದು ಅವಶ್ಯ ಏನು ಮಾಡುತ್ತೆ ಇಲ್ಲಿ ಕ್ಯಾನ್ ತೆಗೆದುಕೊಳ್ಳುತ್ತೆ ಕ್ಯಾನ್ದಿಂದ ಕ್ಯಾನ್ ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಕಂಪಲ್ಸರಿ ತೆಗೆದುಕೊಳ್ಬೇಕು ಬಿ ತೆಗೆದುಕೊಳ್ಬೇಕಾಗುತ್ತೆ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ
encouraged by Vijay is the question. So and WH question nortta idave, this is the last example in the future tense. Why will you have entered the room anta ide. Here you is subject, have entered enagide, it is a verb, the room is object. ಮೊದಲು ಡಬ್ಲ್ಯೂಸ್ ಕ್ವೆಶನ್ ಇರೋದ್ರಿಂದ ಡಬ್ಲ್ಯೂಸ್ ಕ್ವೆಶನ್ ತೆಗೆದುಕೊಳ್ಬೇಕು, ಸಹಾಯಕೀಯವು ಇರೋದ್ರಿಂದ ವಿಲ್ ತೆಗೆದುಕೊಂಡಿದ್ದೇವೆ. ಸೊ ಹಿಯರ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಬ್ಜೆಕ್ಟಿವ್ ಇದೆ, ದ ರೂಮ್, ದ ರೂಮ್ ಈಸ್ ಸಿಂಗ್ಯುಲರ್, ದಟ್ಸ್ ವೈ ವಿ ಟೇಕ್ ಟೇಕ್ ಕೇರ್ ಆಫ್ ವೆಲ್. ಹ್ಯಾವ್ ಬೀನ್ ಎಂಟರ್ಡ್ ಎಂಟರ್ಡ್ ಬೈ ಯು, ಯು ಇಸ್ ಹಿಯರ್, ಸೊ ಹ್ಯಾವ್ ಯು ಸೀನ್ ಬೈ. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಫ್ಯೂಚರ್ ಟೆನ್ಸಲ್ಲಿ ಬರ್ತಕ್ಕಂತಹ ಎರಡು ಟೆನ್ಸ್ಗಳ ಬಗ್ಗೆ, ಅಂದರೆ ಸಿಂಪಲ್ ಫ್ಯೂಚರ್ ಆಗಿರ್ಬೋದು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ಬೋದು, ಈ ಎರಡು ಟೆನ್ಸ್ಗಳ ಬಗ್ಗೆ ಬರ್ತಕ್ಕಂತಹ ಅಫರ್ಮೇಟಿವ್, ನೆಗೆಟಿವ್, ಎಸ್ ಆರ್ ನೋ ಟೈಪ್, ಇಂಟ್ರೋಗೇಟಿವ್ ಆ್ಯಂಡ್ ಡಬ್ಲ್ಯೂಸ್ ಕ್ವೆಶನ್, ಈ ಅಷ್ಟು ಪ್ರಶ್ನೆಗಳನ್ನು ಫ್ಯೂಚರ್ ಪರ್ಫೆಕ್ಟಲ್ಲೂ ಮತ್ತು ಸಿಂಪಲ್ ಫ್ಯೂಚರಲ್ಲಿ ಅಧ್ಯಯನ ಮಾಡಿದ್ದೇವೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್.